ಇದು ಬೇರೆ ಬೇರೆ ಕಡೆ ನಮ್ಮ ರಾಜ್ಯದಲ್ಲಿ ಗಣೇಶ ಉತ್ಸವ ಮತ್ತು ಹಬ್ಬ ಹರಿದಿನಗಳಲ್ಲಿ ಗಲಾಟೆ ಇರಿಸುವಂಥ ಒಂದು ನಡೀತಾ ಇತ್ತು, ಮತ್ತು ಗಲಾಟೆ ಕೂಡ ಆಗಿದೆ ಕೆಲವೊಂದು ಕಡೆ. ಇವತ್ತು ಅದು ಬಿಜಾಪುರದಲ್ಲಿ ಆ ಥರ ಒಂದು ಸೃಷ್ಟಿ ಮಾಡಬೇಕನ್ನುವಂಥ ಪ್ರಯತ್ನ ನಡೆದಿ ಅನ್ನೋವಂಥದ್ದು ನನಗೀಗ ಅನ್ನಿಸ್ತಾ ಇದೆ. ಯಾಕಂದರೆ ಈಗಾಗಲೇ ನಾನು ನಿನ್ನೆ ಒಂದು ಲೋಕಲ್ ಚೆನ್ನಾಗಿ ಹೇಳಿಕೆನೇ ಕೊಟ್ಟಿದ್ದೆ. ಆ ಪ್ರಕಾರನೇ ಗಣಪತಿ ಸರ್ಕಲ್ನಲ್ಲೇನು ನವರಾತ್ರಿ ಪ್ರಾರಂಭ ದಿನ ಅಂದರೆ ನಾಳೆಯಿಂದ ಪ್ರಾರಂಭ ನವರಾತ್ರಿ ಇತ್ತು ಅಂದರೆ ಇವತ್ತು ರಾತ್ರಿನೇ ಅವತ್ತಿನ ದಿವಸನೇ ಅಲ್ಲಿ ಕಲ್ಲನ್ನು ಭಗ್ನಗೊಳಿಸುವಂಥ ಪ್ರಯತ್ನ ಮಾಡಿದ್ರು. ಅದನ್ನು ಭಾಳಷ್ಟು ಪೊಲೀಸ್ ಹಗುರವಾಗಿ ತೆಗೆದುಕೊಂಡ್ರು. ನನಗೆ ಯಾಕೆ ಸಿಟ್ಟು ಬರ್ತದೆ ಅಂದರೆ ಪೊಲೀಸರು ಅದನ್ನು ಒಂದು ಸರಳವಾಗಿ ಅದನ್ನು ತೆಗೆದುಕೊಂಡು ಪಾನ್ ಮಾತ್ರರಾಗಿ ಅದನ್ನು ಕುಡಿದು ಗಲಾಟೆ ಮಾಡ್ಯಾರ ಅಂತ ಸರಳವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನಾನು ಪೊಲೀಸರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನೀವು ಅದನ್ನು ಸಮಗ್ರವಾಗಿ ಅದನ್ನು ಪೂರ್ತಿ ಅದ್ರ ಜಾಲ ಅವ್ರು ಯಾಕೆ ಮಾಡಿದ್ರು. ಈಗ ದಾರು ಕುಡಿದು ಬಿಜಾಪುರ ಭಾಳಷ್ಟು ಮಂದಿ ಕುಡಿತಾರೆ, ಭಾಳಷ್ಟು ಮಂದಿ ಎಲ್ಲ ಸಮುದಾಯದವರು ಕುಡಿತಾರೆ, ದಿನಾಲು ಕುಡಿತಾರೆ, ಇವತ್ತೇನಲ್ಲ ದಿನಾಲು ಕುಡಿತಾರೆ. ಅದೇನೋ ಅವ್ರವ್ರು ಹೊಡೆದಾಡ್ಕೊಂಡು ಕಲ್ಲು ಉಗಿದ್ರೆ ಬೇರೆ, ನೇರವಾಗಿ ಅದಕ್ಕೆ ಕಲ್ಲು ಎಸೆದಿದ್ದಾರೆ. ಅದು ಒಂದು ದೇವಸ್ಥಾನ, ಒಂದು ಗುಡಿ, ಅದು ಮೈನಾರಿಟಿ ಜನಾಂಗದವರು. ಈಗ ಮುಸ್ಲಿಂ ಜನಾಂಗದ ಯುವಕರು ಇದಕ್ಕೆ ಹೋಗದಾರ ಅಂದರೆ ಇದಕ್ಕೆ ಏನು ಕಾರಣ, ಯಾಕೆ ಹೋಗಿದ್ರು, ಅದಕ್ಕೆ ಯಾಕೆ ಹೋಗಿದ್ರು ಅವರು ಅನ್ನುವಂಥದ್ದು ಬೇಕಲ್ಲ. ಉದ್ದೇಶ ಮೂರ್ತಿನ ಒಡಿಬೇಕನ್ನೋದಿತ್ತು, ಆದರೆ ಉದ್ದೇಶದ ಹಿಂದುಗಡೆ ಅವ್ರ ಹಿಂದೆ ಯಾರ ಕೈಗಳದಾವ, ಸಂಘಟನೆಗಳ ಕೈಗಳದಾವ ಅಥವಾ ಯಾರಾದ್ರೂ ವ್ಯಕ್ತಿಗಳ ಕೈಗಳದಾವ. ಅದು ಈಗಾಗಲೇ ನಾನು ನಿನ್ನೆ ಸುದ್ದಿಯನ್ನು ಹೊರಗಾಕಿದ್ದೀನಿ, ಗಣಪತಿ ಉತ್ಸವದಲ್ಲಿ ಕೂಡ ಈ ಪ್ರಯತ್ನ ಆಗಿದೆ. ಅದನ್ನು ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ, ಬಟ್ ನನ್ನ ಜೊತೆ ಇದ್ದಾರೆ ಭಾಳಷ್ಟು ಮಂದಿಗೆ ಗೊತ್ತಿದೆ. ಆದರೆ ನಾವು ಅದನ್ನು ಭಾಳ ಸುದ್ದಿ ಮಾಡೋಕ್ಕೆ ಹೋಗಲಿ ಆ ದಿವಸ ಯಾಕೆ ಸುದ್ದಿ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಅವತ್ತು ಲಕ್ಷಾಂತರ ಜನ ಯುವಕರು ಸೇರಿದರು. ಸ್ವಲ್ಪ ಏನಾದರೂ ಗಣಪತಿ ಮೇಲೆ ಕಲ್ಲು ಬಿದ್ದ ಸುದ್ದಿ ಆಗಿಬಿಟ್ಟಿದೆ, ಇಡೀ ಬೆಂಕಿ ಇತ್ತು, ಬಿಜಾಪುರ ಸುಟ್ಟು ಹೋಗ್ಬಿಡ್ತಿತ್ತು ಅಂದರೆ ಸುಟ್ಟು ಹೋಗ್ತಿತ್ತು ಅಂದರೆ ಇವತ್ತು ಗಲಾಟೆ ಆಗಿಬಿಡ್ತಿತ್ತು. ಅಂಥ ಜನರು ಯುವಕರು ಅವತ್ತೇನೋ ಉದ್ರಿಕ್ತ ಆಗಿದ್ರು ಅಂದರೆ ಅವತ್ತು ಭಾಳ ದೊಡ್ಡ ಅನಾಹುತ ಆಗ್ತಿತ್ತು ಅನ್ನೋವಂಥದ್ದು ನನಗೆ ಇವತ್ತು ಅನ್ನಿಸ್ತಾ ಇದೆ. ಮತ್ತು ಏನಾದರೂ ನಾವು ಸುದ್ದಿ ಮಾಡಿದ್ದೀವಿ ಅಂದ್ರೆ ದೊಡ್ಡ ಅನಾಹುತ ಸಂಭವಿಸ್ತಿತ್ತು ಅನ್ನೋವಂಥದ್ದು. ಅದನ್ನೇನೋ ಪೊಲೀಸರು ಹ್ಯಾಂಡಲ್ ಮಾಡಿದ್ರು, ನಾವು ಎಲ್ಲ ಸಮಾಧಾನವಾಗಿ ಸುಮ್ಮನೆ ಇದ್ದೀವಿ. ಇವತ್ತು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಪೊಲೀಸ್. ಪೊಲೀಸರು ಮಾಡಿದ ಒಂದು ನಿರ್ಲಕ್ಷ್ಯದು, ಪೊಲೀಸರು ನಿರ್ಲಕ್ಷ್ಯದಿಂದನೇ ಇವತ್ತು ಈ ನವರಾತ್ರಿಯಲ್ಲಿ ಅದನ್ನು ಒಂದು ಎಬ್ಸುವಂಥ ಪ್ರಯತ್ನ. ಯಾಕಂದರೆ ನೀವು ಹೇಳ್ದಂಗೆ ಆ ಮಂಗಳೂರು ಆ ಕಡೆ ಏನೇನು ಕೆಲವೊಂದು ಕಡೆ ಬೇರೆ ಬೇರೆ ಕಡೆ ಬೇರೆ ಜಿಲ್ಲೆಗಳು ನಾವು ಕೇಳಿದ್ದೀವಿ, ಗಣಪತಿ ಉತ್ಸವ ಮೇಲೆ ಕಲ್ಲು ಒಗೆದು ಗಲಾಟೆ ಅಥವಾ ದೇವಿ ಉತ್ಸವಕ್ಕೆ ಅಡ್ಡಿ ಪಡಿಸುವಂಥದ್ದು ಗಲಾಟೆ ಆಗೋದು, ಕಲ್ಲು ಬೀಳೋದು, ಕರ್ಪಿ ಆಗೋದು, ಲಾಟಿ ಚಾರ್ಜು ಏನೇನು ಗಲಾಟೆ ಅಂದರೆ ಎಲ್ಲನೂ ಕಾಮನ್ನಾಗಿ ಅಂಗಡಿ ಲೂಟಿ ಮಾಡಿ ಹಿಡ್ಕೊಂಡು ಎಲ್ಲ ಮಾಡ್ತಾರೆ. ಅದು ಬಿಜಾಪುರಲ್ಲಿ ಆಗಬೇಕು, ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು ಈ ರೀತಿ ಮಾಡ್ತದೆ ಅನ್ನೋಂಥ ಸಂಶಯ ಪ್ರತಿಯೊಬ್ಬರಲ್ಲಿ ನನಗೆ ಮಾತ್ರ ಸ್ಪಷ್ಟವಾಗಿ ಮೂಡಿದೆ. ಅದು ಆ ಸಂಶಯ ಯಾಕಂದ್ರೆ ಸ್ಪಷ್ಟವಾಗಿ ತರಿಸ್ತದೆ, ಯಾಕಂದ್ರೆ ಮೊನ್ನೆ ಗಣಪತಿಯಲ್ಲಿ ಆಯಿತು, ನವರಾತ್ರಿ ಸಂದರ್ಭದಲ್ಲಿ ಅಂತ. ಅದಕ್ಕೆ ಪೊಲೀಸರು ಇದನ್ನು ಹಗುರವಾಗಿ ತೆಗೆದುಕೊಂಡು, ನೀವು ಈಗಾಗಲೇ ಗಣಪತಿಯಲ್ಲಿ ಆದಂಥ ಹಗುರವಾಗಿ ತೆಗೆದುಕೊಂಡ್ರೆ ಅವಾಗೇ ಹುಡುಕಬೇಕಾಯ್ತು. ಅವ್ರು ಯಾರು ಮಾಡಿದ್ರು, ಏನು ಮಾಡಿದ್ರು, ಯಾಕೆ ಆಯಿತು ಅನ್ನುವಂಥ ಹುಡುಕಿ ತೆಗೆದಿದ್ರೆ ಇವತ್ತೇನೋ ಇದು ಸ್ವಲ್ಪ ಬಿಗಿಯಾಗಿರ್ತಿತ್ತು, ಇವತ್ತು ಪ್ರಯತ್ನ ಆಗ್ತಿಲ್ಲ. ಆದರೆ ದೇವ್ರ ಪುಣ್ಯಕ್ಕೆ ಇವತ್ತು ಸಿದ್ದೇಶ್ವರ ಸ್ವಾಮಿಗಳ ಒಂದು ನಡೆದಾಡದಂಥ ಸ್ಥಳ ಇದು, ಬಸವಣ್ಣವರ ನಾಡಿದು. ಇಲ್ಲಿ ಏನೋ ಅವರ ಭಾಳಷ್ಟು ಹಿರಿಯರು ಇವತ್ತು ಬಂತನಾಳ ಪರಂಪೂಜೆ ಹಿಡ್ಕೊಂಡು ಎಲ್ಲ ಸೂಪಿ ಸಂತರು ಇಲ್ಲಿ ಏನು ನಡೆದಾಡಿ ಹೋಗ್ಯಾರ. ಆ ಇದರಿಂದ ಇಷ್ಟೆಲ್ಲ ಅನಾಹುತ ತಪ್ಪ್ಯಾವ, ಎರಡೂ ಅನಾಹುತ ತಪ್ಪ್ಯಾವ. ಈಗಾದರೂ ಪೊಲೀಸರು ಎಚ್ಚೆತ್ಕೊಳ್ಬೇಕು. ಇದ್ರ ಮೂಲ ಜಾಡ ಎಲ್ಲಿ ಅದು, ಎಲ್ಲಿಂದ ಇದು ಸಂದೇಶ ಬರ್ತಾ ಇದೆ, ಹುಡುಗರು ಯಾಕೆ ಪ್ರಚೋದನೆ ಒಳಗಾಗ್ತಾ ಇದ್ದಾರೆ, ಯಾರು ಮಾತು ಕೇಳಿಗಳೇ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ವಂತ ಬುದ್ಧಿ ಅಂತೂ ಅಲ್ಲಿದೆ. ಸ್ವಂತ ಬುದ್ಧಿ ಅವ್ರು ಯಾಕೆ ಮಾಡಬೇಕು, ಅವರು ದಾರು ಕುಡಿದ್ರೆ ಅವ್ರದ್ದು ಏನೋ ಎಂಜಾಯ್ ಮಾಡ್ತಾರೋ ಅಥವಾ ಮನೆಗೆ ಹೋಗ್ತಾರೋ ಎಲ್ಲೋ. ನಿನ್ನೆ ಹೇಳಿಲ್ಲ ಕಲ್ಲು ಹೋಗಿಬೇಕದು, ಅಲ್ಲಿ ಯಾಕೆ ಅವ್ರಿಗೆ ಹೋಗಿಬೇಕು ಅವ್ರು ಕಲ್ಲು, ತಮ್ಮ ಮನೆಗಳು ಹೋಗ್ಕೊಳ್ಳಿ ಅಥವಾ ಮತ್ತು ಬೇರೆ ಕಡೆ ಎಲ್ಲಿಯಾದ್ರೂ ಹೋಗಿಲ್ಲಿ, ಮೂರ್ತಿಗೆ ಯಾಕೆ ಹೋಗಿಬೇಕು ಅನ್ನುವಂಥದ್ರೆ ಉದ್ದೇಶನೇ ಗಲಾಟೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಮೂಲ ಉದ್ದೇಶದ ಅದ್ರ ಹಿಂದೆ ಯಾರಾದ್ರು ಇದಕ್ಕೆ. ಯಾಕಂದರೆ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ಅಲ್ಲಲ್ಲಿ ಪ್ರಚೋದನೆ ಮಾಡಿ ನಮ್ಮ ಜನರನ್ನೇ ತಯಾರು ಮಾಡ್ತಾರೋ, ಬೇರೆ ಕಡೆಯಿಂದ ಬರೋಂಗಿಲ್ಲ, ಇಲ್ಲೇ ಇದ್ದವ್ರಿಗೆ ತಲೆಯಾಗಿ ತುಂಬಿ ತಯಾರು ಮಾಡುವಂಥ ಭಾಳಷ್ಟು ನಾವು ನೋಡಿದ್ದೀವಿ. ನಮ್ಮಲ್ಲಿ ಬೇರೆ ಬೇರೆ ಸಮುದಾಯವ್ರು ಮಾಡಿದ್ದಾರೆ. ಆ ರೀತಿ ಏನಾದರೂ ನಮ್ಮ ಬಿಜಾಪುರಕ್ಕೆ ಒಂದು ಈ ಯುವಕರನ್ನು ಪ್ರಚೋದನೆಗೊಳಿಸ್ತಾ ಇದ್ದಾರೋ ಅಥವಾ ಯಾರಾದರೂ ಇಲ್ಲಿ ವ್ಯಕ್ತಿಗಳಿದ್ದಾರೋ ಈ ರೀತಿ ಅನ್ನುವಂಥದ್ದು ನೂರಕ್ಕೆ ನೂರು ನನಗೆ ಖಾತ್ರಿ ಅದ. ಇದು ಯಾರಾದರೂ ಒಬ್ಬರು ಇದು ಮಾಡಿಸ್ತಾ ಇದ್ದಾರೆ ಅನ್ನೋಂಥ ಖಾತ್ರಿ ಅನಿಸಾತ್ತಾನೆ. ಯಾಕಂದ್ರೆ ಎರಡು ಗಣಪತಿಯಲ್ಲಿ ಆ ರೀತಿ ಪ್ರಯತ್ನ ಆಯಿತು, ಮನೇನು ಕೂಡ ಪ್ರಯತ್ನ ಆಗಿದೆ, ಅದು ನವರಾತ್ರಿ ಉತ್ಸವದಲ್ಲಿ ಮತ್ತು ಮೆರವಣಿಗೆಯಲ್ಲಿ ಅನ್ನುವಂಥ ಸಂಶಯ ಕಡೆ. ಇದನ್ನು ಪೊಲೀಸ್ ಭಾಳ ಗಂಭೀರ ತೋಬೇಕು, ಭಾಳ ಸರಳವಾಗಿ ತೊಗೊಂಡಿರಿ, ಇದು ಭಾಳ ನೆಗ್ಲಿಜೆನ್ಸಿ ಮಾಡಿರಿ, ಮಾಡುವಂಥ ಸರಿಯಲ್ಲ ಇದು. ಜನಪ್ರತಿನಿಧಿಗಳು ಅವ್ರು ಎಲ್ಲಿಯಾದರೂ ಯಾವ ಎಲ್ಲಿಯಾದರೂ ಅದು ಗೊತ್ತಾಗ್ತಾ ಇಲ್ಲ. ಆದರೆ ಇದು ಪ್ರತಿಯೊಬ್ಬರ ಕರ್ತವ್ಯ ಇದೆ, ಜನಪ್ರತಿನಿಧಿ ಅಷ್ಟೇ ಕರ್ತವ್ಯ ಅಲ್ಲ,
ಜನಪ್ರತಿನಿಧಿ ಜನಪ್ರತಿನಿಧಿನೇ ಅವ್ನು. ಡೆವಲಪ್ಮೆಂಟು ಸುಡುಗಾಡೋರು ಮಾಡ್ಕೋತ ಹೋಗ್ಲಿ, ಬೇಡ ಅನ್ನಂಗಿಲ್ಲ. ಅದು ಕರ್ತವ್ಯ ಜನಪ್ರತಿನಿಧಿ ಅಷ್ಟೇ ಅದ, ನಮ್ಮದು ಕೂಡ ಅಷ್ಟೇ ಅದ. ನಾವು ಸಮಾಜಕ್ಕೆ ಕೆಲಸ ಮಾಡುವಂಥವ್ರು ನಾವೇನಿದ್ದೀವಿ, ನಮ್ಮದು ಕೂಡ ಅಷ್ಟೇ ಅದ. ಸಮಾಜದ ಸ್ವಾಸ್ಥ್ಯವನ್ನು ಕಾಯ್ಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬ ಸಮಾಜ ಸೇವಕರು, ಪ್ರತಿಯೊಬ್ಬ ಪಕ್ಷ ಜಾತಿಯ ಎಲ್ಲರದ್ದು ಕೂಡ ಕರ್ತವ್ಯ ಆಗಿದೆ. ನಾವೆಲ್ಲರೂ ಕೂಡ ಲಕ್ಷ ಕೊಡಬೇಕು. ಎಮ್ ಎಲ್ ಎನೇ ಮಾಡಲಪ್ಪ, ಎಮ್ ಪಿನೇ ಮಾಡಲಿಕ್ಕೆ ಬಿಡುವಂಥದ್ದಲ್ಲ. ಇವತ್ತು ಎಮ್ ಎಲ್ ಎ ಮಾಡಬೇಕು, ನಾ ಯಾಕೆ ಮಾಡಬೇಕು ಇದನ್ನು ಅಂತಂದ್ರಲ್ಲ, ಪ್ರತಿಯೊಬ್ಬರು ಕರ್ತವ್ಯ. ಯಾಕಂದ್ರೆ ಏನಾದರೂ ಅಸ್ತವ್ಯಸ್ತ ಆದ್ರೆ ಪ್ರತಿಯೊಬ್ಬರ ಜೀವಕ್ಕೆ ಜೀವನ ಅಸ್ತವ್ಯಸ್ತ ಆಗಿ ಹೋಗ್ತದೆ. ಪ್ರತಿಯೊಬ್ಬರದ್ದು ಇವತ್ತು ವ್ಯಾಪಾರ ಉದ್ಯೋಗ ದೊಡ್ಡ ಇದು. ಜಿಲ್ಲಾ ಕೇಂದ್ರದಲ್ಲಿ ಶಿಕ್ಷಣ, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು, 2-3 ಮೆಡಿಕಲ್ ಕಾಲೇಜ್ ಅದಾವ, 2-3 ಇಂಜಿನಿಯರಿಂಗ್ ಕಾಲೇಜ್ಗಳು ಅದಾವ, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ. ಬೇರೆ ಬೇರೆ ರಾಜ್ಯದಿಂದ ಜನ ಇಲ್ಲಿ ಶಿಕ್ಷಣಕ್ಕಾಗಿ ಬರ್ತಾರೆ. ಬಿಜಾಪುರಕ್ಕೆ ಒಳ್ಳೆ ಜಾಗ, ದೊಡ್ಡ ಪ್ರವಾಸಿಗರು ಈ ಬಿಜಾಪುರಕ್ಕೆ ಬರ್ತಾರೆ. ದೊಡ್ಡ ವ್ಯಾಪಾರ ಕೇಂದ್ರ ಇತ್ತು ಎಲ್ಲ ರೀತಿಯಿಂದನೂ ಇಲ್ಲಿ ಒಂದು ಸಾಹಿತ್ಯಕ್ಕೆ ಇದಕ್ಕೆ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಏನು ಅವ್ರ ಹೆಸರು ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಜಿಲ್ಲೆ ಹೆಸರಿದೆ. ಇದ್ರ ಹಾಳಾಗ್ಬಾರ್ದು, ಇದು ಕಾಪಾಡಬೇಕು ಅನ್ನುವಂಥ ಪ್ರತಿಯೊಬ್ಬರು ಕರ್ತವ್ಯ. ಪ್ರತಿಯೊಬ್ಬರು ಇದನ್ನು ಖಂಡಿಸಲೇಬೇಕು. ಇದನ್ನ ಬಗ್ಗೆ ಪ್ರತಿಯೊಬ್ಬರು ಗಂಭೀರ ಆಗಬೇಕು. ಯಾಕಂದ್ರೆ ಮುಂದೇನು ಕೂಡ ಎಲ್ಲಿಯಾದರೂ ಈ ರೀತಿ ಪ್ರಯತ್ನ ಆಗಬಾರ್ದು. ಆ ರೀತಿಯಲ್ಲಿ ಇದನ್ನು ಬಿಗಿ ಮಾಡಬೇಕು, ಪೊಲೀಸರು ಕ್ರಮ ತೆಗಿಬೇಕು. ನೀವು ಭಾಳಷ್ಟು ಹುಷಾರಾಗಿ ಕೆಲಸ ಮಾಡಬೇಕು ಪೊಲೀಸರು. ಯಾಕಂದ್ರೆ ಇದು ಏನೋ ಆಗ್ಯದ, ಅವತ್ತಾಗಲಿಲ್ಲಪ್ಪ ಮುಗೀತು ಕಡೆಕ್ಕಾದ, ಇವತ್ತು ನೀವು ಹಂಗೆ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಯಾಕಾಯಿತು, ಯಾರು ಮಾಡಿದ್ರು, ಯಾರು ಮಾಡಿಸ್ತಾಯಿದ್ರು ಅನ್ನೋಂಥ ಸಂಶಯ ನನಗೆ 100-100 ಅನಿಸ್ಯತ್ತು. ಇದು ಯಾರೋ ಒಬ್ಬರು ವ್ಯಕ್ತಿ ಹುಡುಗರ ಕೈ. ಯಾಕಂದ್ರೆ ಆ ಹುಡುಗರು ಮಕ್ಕಪಾರ ಮಾರಿ ನೋಡಿದೆ ನಾನು. ಅವ್ರೇನು ತಿಳ್ವಳಿಕೆ ಇರಲಾರ್ದವ್ರು ಅದರ ಅವ್ರು. ಯಾಕಂದ್ರೆ ಅವ್ರಿಗಂತೂ ಈ ಕಲ್ಲು ಒಗಿಬೇಕು ಮಾಡಬೇಕನ್ನೋರಲ್ಲ ಅವರು. ಆದ್ರೆ ಅವ್ರು ಕಲ್ಲು ಒಗ್ಸಕ್ಕೆ ಯಾರೋ ಹಚ್ಚಾರ. ಅದು ಯಾರಾದರೂ ದುರ್ಬುದ್ಧಿ ಇದ್ದೋ ಅಂಥವ್ರು, ಅಥವಾ ಇದರಿಂದ ಅವ್ರಿಗೇನಾದ್ರೂ ಲಾಭ ಆಗ್ತಿತ್ತಂದ್ರೆ, ಅಥವಾ ಹೇಳಿದ್ರೆ ಕೆಲವೊಂದು ಸಂಘಟನೆಗಳು ಕೆಲಸನೇ ಇದಾವೆ. ಈಗ ಹಿಂದಕ್ಕೆಲ್ಲ ಸೀಮಿ ಸಂಘಟನೆಗೇನು ಕೆಲವೊಂದು ಇದು ನಿಷೇಧ ಆಗಿ ಹೋದವು ನಮ್ಮ ದೇಶದಲ್ಲಿ. ಬೇರೆ ಪಾಕಿಸ್ತಾನದ್ದು, ಬಾಂಗ್ಲಾದೇಶದ್ದು ಪ್ರಚೋದಿತವಾದಂಥ ಸಂಘಟನೆಗಳು ನಮ್ಮ ದೇಶದಲ್ಲಿ ಕೆಲವೊಂದು ಇದ್ದು. ಈ ಹಂಗೆ ಯಾರಾದರೂ ಈಗೆಲ್ಲ ಸೋಷಿಯಲ್ ಮೀಡಿಯಾದಾಗ ಪ್ರಚೋದನೆ ಮಾಡ್ತಾರೆ. ಮೊದಲಿತ್ತು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಏನೋ ಪೇಪರ್ಗಳು ಪೋಸ್ಟ್ಗಳು ಹಂಚಿದ್ರು. ಅವಾಗ ನೋಡಿದೆ ನಾನು ಎಲ್ಲೊಂದು ಪೋಸ್ಟ್ ಸಿಕ್ಕಿದ್ದು. ಅವಾಗ ಲಾಸ್ಟ್ ಟೈಮ್ ನಾನು ಒಂದು 10 ವರ್ಷ ಆದ, 20 ವರ್ಷದಿಂದ ಹಂಗೆ ಸೋಷಿಯಲ್ ಮೀಡಿಯಾದ ಪ್ರಚೋದನೆ ಮಾಡೋಕ್ಕೆ ಯಾರು ಬೇಕಾದ್ರೆ ಪ್ರಚೋದನೆ ಮಾಡ್ತಾರೆ. ಇವತ್ತು ಭಯೋತ್ಪಾದಕ ಸಂಘಟನೆ ಹೊರತು ಸೋಷಿಯಲ್ ಮೀಡಿಯಾದ ಮುಖಾಂತರ ಫೇಕ್ ಕಾಲ್ಸ್ ಬರತ್ತವು. ಪಾಕಿಸ್ತಾನದಿಂದ ಬಿಜಾಪುರಕ್ಕೆ ಫೇಕ್ ಕಾಲ್ಸ್ ಬಂದವು, ಆದರೆ ಭಾಳಷ್ಟು ಮಂದಿ ಕಂಪ್ಲೇಂಟ್ ಮಾಡಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು. ಭಾಳಷ್ಟು ಮಂದಿ ಫೇಕ್ ಕಾಲ್ಸ್ ಮಾಡಿ ನಿಮ್ಮ ಯಾರು ಅಕೌಂಟ್ ದುಡ್ಡು ಅವ್ರಿಗೆ ಬ್ಲ್ಯಾಕ್ಮೇಲ್ ಮಾಡುವಂಥ ಪ್ರಯತ್ನ ಬಿಜಾಪುರದಾಗಿ. ಅದು ಕಂಪ್ಲೇಂಟ್ ಕೊಡೋಕೆ ಹೋಗಿಲ್ಲ, ನನಗೆ ಗೊತ್ತಾಗಿದ್ದು. ಅದನ್ನು ನೀವು ಇದು ಭಾಳಷ್ಟು ನೀವು ಮುಂದಾಲೋಚನೆ ಮಾಡಿಕೊಂಡು ಕಾರ್ಯಾಚರಣೆ ಮಾಡಿರಿ ಅನ್ನುವಂಥದ್ದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ನಾನು ಆಗ್ರಹ ಮಾಡ್ತೀನಿ. ರಾಜಕಾರಣಿಗಳು ಕೂಡ ನೀವು ಎಲ್ಲ ಅಧಿಕಾರಿ, ಇವತ್ತು ಜಿಲ್ಲಾ ಮಂತ್ರಿ ಮತ್ತು ನಮ್ಮ ನಗರ ಶಾಸಕರು ಇಬ್ಬರು ಕೂಡ ಇದು ಗಂಭೀರವಾಗಿ ಪ್ರಕರಣಗಳ ಬಗ್ಗೆ ಅಧಿಕಾರಿಗಳು ಕಡಕಾಗಿ ಸೂಚನೆ ಕೊಡಬೇಕು. ಯಾಕಂದ್ರೆ ನೀವು ಸೂಚನೆ ಕೊಟ್ಟು ಅವ್ರನ್ನ ಮಾಡ್ಸೋಕೆ ಹಚ್ಚಬೇಕು. ನೀವು ಬರೀ ಸೂಚನೆ ಕೊಟ್ಟರೆ ಆಗಂಗಿಲ್ಲ. ಇನ್ನಕ್ಕೆ ಹೆಂಗೆ ನೀವು ನಮ್ಮ ಜಮೀನು ಭೂಮಾಪಿಯ ಇದರಲ್ಲಿ ಕಡಕ್ ಸೂಚನೆ ಕೊಟ್ಟಿದ್ರು ಮಿನಿಸ್ಟ್ರು, ಅದನ್ನು ಸಮಿತಿ ಮಾಡಬೇಕು ತರಿಕೆ ಇನ್ನೂ ಆಗಲಿಲ್ಲ. ಆದರೆ ಇಲ್ಲಿ ಮಿನಿಸ್ಟ್ರ್ ಹೇಳಿದ್ರು ಕೂಡ ಕಿಮ್ಮತ್ ಇಲ್ಲದಟ್ಟು ಈ ಅಧಿಕಾರಿಗಳು ವರ್ತನೆ, ಅಥವಾ ಏನು ಅವರು ಸುಮ್ಮನೆ ಸಹಜ ಹೇಳಿ ಆಮೇಲೆ ಮಾಡಬೇಡ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಆಗಿಬಿಡು, ಇದುವರೆ ಗಂಭೀರವಾಗಿ ತೊಗೋಬೇಕು ನೀವು. ಇದುವರೆ ಗಂಭೀರವಾಗಿ ತೊಗೋಬೇಕಂತೇಳಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಗರ ಶಾಸಕರಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನೀವು ಕೂಡ ನಾಗರಿಕರು ಇಲ್ಲಿ ಶಾಂತಿ ಇತ್ತಂತ ಬದುಕ್ತಾ ಇದ್ದಾರೆ. ಇದೇ ಬಾಳ್ವೆ, ಬಿ ಜೆ ಪಿರಿ ಹೋಟ್ ಹಾಕ್ರಿ, ಕಾಂಗ್ರೆಸ್ಗೆ ಹಾಕ್ರಿ, ಯಾವ ರಾಜ್ಯ ಬರಲಿ, ಆದ್ರೆ ಬಾಳ್ವೆ ಹಾಳಾಗ್ಬಿಡ್ದು. ಯಾಕಂದ್ರೆ ಇಲ್ಲಿ ಎಷ್ಟು ಶ್ರೀಮಂತರಾದ್ರೆ ಅಷ್ಟೇ ಮಧ್ಯಮ ಮತ್ತು ಬಡವರು ಕೂಡ ಇದ್ದಾರೆ, ಲೇಬರ್ ಇದ್ದಾರೆ. ಶ್ರೀಮಂತರು ಇದ್ದಾರೆ, ಬಡವರು. ಯಾಕೆ ಅವ್ರದ್ದು ದಿನನಿತ್ಯ ಅವ್ರು ದುಡಿದೇ ಇದ್ರೆ ಅವ್ರಿಗೆ ಹೊಟ್ಟೆ ತುಂಬಂಗಿಲ್ಲ, ದಿನ ವ್ಯಾಪಾರ ಮಾಡದೇ ಇದ್ರೆ ಹೊಟ್ಟೆ ತುಂಬಲ್ಲ. ಅಂಥ ಉಪಜೀವನ ಕೂಡ ಬಿಜಾಪುರ ಜಿಲ್ಲಾ ಕೇಂದ್ರ ಇರೋದ್ರಿಂದ ಅವರೆಲ್ಲರ ಜೀವನದ ಕಾಳಜಿ ವಹಿಸ್ಲಾಕ ಪ್ರತಿಯೊಬ್ಬರು ಕೂಡ ಎಚ್ಚರ ಆಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತದೆ. ಅದೇ ರೀ, ಇವ್ರು ಕೇಸ್ ಮುಚ್ಚಿ ಹಾಕಕ್ಕೆ ಮಾಡಿಲ್ಲ. ಇವರು ಜವಾಬ್ದಾರಿ ಮುಗೀತು ಅನ್ನುವಂಥದ್ದು ಕುಡಿದು ನಿಷೇಧ ಮಾಡ್ಯಾರ ಅಂತೇಳಿ ಜವಾಬ್ದಾರಿ. ಅದೇ ಹೇಳಿಲ್ಲ, ಇನ್ನಾಗಿ ಪೊಲೀಸರು ನೀವು ಟಗರ ತೊಗೋಬೇಡ್ರಿ. ಗಣಪತಿಯಾಗೆ ನೀವು ಅದಕ್ಕೆ ಸಣ್ಣ ಕಲಿ ಬಿದ್ದಿದ್ದು ಅದು ಅಲ್ಲೇ ಏನೋ ಶಾಂತ ಆಯ್ತು ಅಂತ ಮುಗೀತು ತಿಳ್ಕೊಂಬಿಡ್ತಾರೆ. ಇನ್ನು ಅಧಿಕಾರಿಗಳಿಗೆ ಆಸಕ್ತಿ ಕೊರತೆಯದೋ ಅಥವಾ ನಿಮಗೇನಾದರೂ ಸಿಬ್ಬಂದಿ ಅಥವಾ ನೀವು ಭಾಳ ಜಂಜಾಟದಲ್ಲಿದ್ದೀರೋ ಅನ್ನೋದು ಬೇಕಲ್ಲ, ಏನು ಯಾಕೆ ಮಾಡ್ತಾ ಇಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ನೀವು ಅಷ್ಟು ಸಣ್ಣ ಹಗರವಾಗಿ ತೊಗೊಂಡು ಇದು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತೊಂದು ಹಬ್ಬಕ್ಕೆ ಮತ್ತೆ ಮುಂದೆ ದೀಪಾವಳಿ ಬರ್ತೈತಿ. ಈಗ ದಸರಾದಾಗ ಪ್ರಯತ್ನ ಇತ್ತು, ದೀಪಾವಳಿಗೆ ಆಗ್ಯದ, ಈ ಮತ್ತು ನಾಳೆ ದಸರಾ ಇದು ಸಾರಿ ದಸರಾ ಆಗ್ಯದ, ದೀಪಾವಳಿ ಬರ್ತದೆ. ಅವಾಗ ಏನಾದರೂ ಮಾಡಿದ್ರೆ ಇಡೀ ಬಿಜಾಪುರ ಎಲ್ಲ ಹಿಂದೂಗಳು, ಕೆಲವೊಂದು ಬೇರೆ ಬೇರೆ ಸಮಾಜದವರು ಕೂಡ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಲ್ಲರ ಅಂಗಡಿ ವ್ಯಾಪಾರ ಪೂಜೆ ಪುನಸ್ಕಾರ. ಅವಾಗ ಏನಾದರೂ ಆದ್ರೆ ಏನು ಗತಿ ಆಗ್ತದೆ ಬಿಜಾಪುರ? ಎಷ್ಟು ಜನರಿಗೆ ತೊಂದರೆ ಆಗ್ತದೆ, ಎಷ್ಟು ವ್ಯಾಪಾರಕ್ಕೆ ತೊಂದರೆ ಆಗ್ತದೆ, ಎಷ್ಟು ಜನರ ಜೀವಕ್ಕೆ ತೊಂದರೆ ಆಗ್ಬೋದು ಅನ್ನೋದು ಅಂದಾಜು ಮಾಡ್ಕೊಳ್ರಿ. ಬೇರೆ ಬೇರೆ ಘಟನೆಗಳ ಹಿಂದಕ್ಕಿನ ಬೇರೆ ಜಿಲ್ಲೆಗಳಲ್ಲಿ ಆದಂಥ ಘಟನೆ ನೆನಪು ಮಾಡ್ಕೊಳ್ರಿ. ಅದಕ್ಕೆ ನೀವೆಲ್ಲರೂ ಎಚ್ಚೆತ್ತುಕೊಳ್ಬೇಕು, ಇದು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋಂಥ ನಂದು
ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಶಾಸಕರ ಆಗ್ರಹ ಅನ್ನೋದು. ಗಣೇಶ ಮೆರವಣಿಗೆಯಲ್ಲಿ ಮುನ್ಸಿಪಾಲ್ಟಿ ಮತ್ತು ಗಂಚೌಕ ಏನು ನಡುವುದಲ್ಲ ಅಲ್ಲಿ ಮಧ್ಯೆ ಒಂದು ಗಣಪತಿ ಮೇಲೆ ಕಲ್ಲು ಬೀಳುವಂಥದ್ದಾಯಿತು. ಆಮೇಲೆ ನಮಗೆ ಗೊತ್ತಾಯಿತು, ನಾವು ಪೊಲೀಸರು ನಮ್ಮಲ್ಲಿ ನಾನಲ್ಲ ಮತ್ತು ನಮ್ಮ ಕೆಲವೊಬ್ಬರಿಗೆ ಗೊತ್ತಾದ ಕೂಡಲೇ ಪೊಲೀಸರಿಗೆ ಸುದ್ದಿ ಹೋಯಿತು, ಅದನ್ನು ಅಲ್ಲೇ ಬಂದೋಬಸ್ತ್ ಮಾಡಿ ಸುಮ್ಮನೆ ಇದ್ದರು. ಅಲ್ಲಿ ಮಸೂದಿಯಿಂದ ಕಲ್ಲು ಬತ್ತು ಅನ್ನುವಂಥದ್ದು ಒಂದು ಮಾಹಿತಿ ಆಮೇಲೆ ಸಿಕ್ತು ನನಗೆ. ಮುನ್ಸಿಪಾಲ್ಟಿ ಎದುರುಗಡೆಯೇ ಅಲ್ಲೆಲ್ಲೋ ಅಕ್ಕ ಪಕ್ಕಕ್ಕೊಂದು ಮಸೂದಿ ಅದ, ಅಲ್ಲಿಂದ ಏನು ಕಲ್ಲು ಬತ್ತು ಅಲ್ಲಿದ್ದೇ ಹೋಗಿದ್ರು, ಆ ಮಸೂದಿ ಒಳಗಾದ್ರೆ ಅಂತ ಹೇಳಿಲ್ಲ, ಅಲ್ಲಿ ಆ ಭಾಗದಲ್ಲಿ ಬಿತ್ತು ಅನ್ನುವಂಥದ್ದು. ಅದೇನೋ ಅದು ಪುಣ್ಯಕ್ಕೆ ದೇವರ ಗಣಪತಿ ಆಶೀರ್ವಾದದಿಂದ ಏನು ದೊಡ್ಡ ಪ್ರಮಾಣ ಸುದ್ದಿ ಆಗಲಿಲ್ಲ, ಅದು ಯಾರಿಗೂ ಗೊತ್ತಾಗಲಿಲ್ಲ. ಅದು ಅಕಸ್ಮಾತ್ ಭಾಳ ಮಂದಿ ಗೊತ್ತಾಗಿತ್ತು ಅಂದ್ರೆ ದೊಡ್ಡ ಪ್ರಾಣ ನಾವು ತಾಕ್ತಿತ್ತು ಅವ್ರು ತಪ್ಪಿ ಹೋಗ್ಯದ. ನವರಾತ್ರಿದು ಅವತ್ತು ಮುಂಜಾನೆ ಯಾರೂ ನಮಗೆ ಸುದ್ದಿ ಆಗಲಿಲ್ಲ, ಬೇಗದು ರಾತ್ರಿ ಕಾಲು ಬಿದ್ದಿದ್ದು ನಮ್ಮ ಬೆಳಗ್ಗೆ ಬೇಗ ಗೊತ್ತಾಗಲಿಲ್ಲ. ಆಮೇಲೆ ನಾವು ಮಧ್ಯಾಹ್ನ ನಂತರ ಗೊತ್ತಾಯ್ತು, ಪ್ರತಿಷ್ಠಾಪನೆ ಗದ್ದಲಾಗಿದ್ದೀವಿ ನೋಡ್ರಿ, ಮರುದಿವಸೇ ಪ್ರತಿಷ್ಠಾಪನೆ ಅದ, ಇವತ್ತು ರಾತ್ರಿ ಗಣಪತಿ ಚೌಕಿ ಕಲ್ಲೋಗಿತಾರೆ. ಇದರ ಅರ್ಥ ಏನಿದು? ಇಲ್ಲಿ ಆತಂಕ ಸೃಷ್ಟಿ ಮಾಡಬೇಕು, ಇಲ್ಲಿ ಒಂದು ಗಲಿಬೆ ಆಗಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಅವ್ರು ಮಾಡಿರಬೇಕಲ್ಲ. ಅವ್ರು ಮಾಡಬೇಕಂದ್ರೆ ಅವ್ರು ಸಣ್ಣ ಹುಡುಗರು, ಅವರು ಅವ್ರಿಗೊಂದು ಏನಾದರೂ ಪ್ರಚೋದನೆ ಎಲ್ಲಿಂದ ಇರಬೇಕಲ್ಲ, ಯಾರೋ ಪ್ರಚೋದನೆ ಕೊಟ್ಟಿರಬೇಕಲ್ಲ ಅವ್ರಿಗೆ. ತಲೆಯಾಗಿ ಮೈಂಡ್ ವಾಶ್ ಮಾಡಿ ಏನೋ ಹತ್ರ ಮೈಂಡ್ ವಾಶ್ ಮಾಡೋದ್ರೆ ಏನೋ ಹತ್ತಾರ ನಂಗೆ ಗೊತ್ತಾಗಲ್ಲ. ಅದು ಹಂಗೆ ಯಾರು ಮಾಡ್ಯಾರ ಅವರು, ನೂರಕ್ಕೂ ಮಾಡಿದಾರೆ, ಅವ್ರಿಗೆ ಹಚ್ಚಿದಾರೆ, ಅದನ್ನು ಕಂಡುಹಿಡೀರಿ, ಅದನ್ನು ಬಗ್ಗೆ ಬಿಡ್ರಿ ಅನ್ನೋಂಥದ್ದು ನನಗೆ ಸರ್ಕಾರಕ್ಕೆ ಆಗ್ರಹ ಇದೆ.